ಹತ್ತು ವರ್ಷಗಳ ಕಾಲ ದೇಶವನ್ನ ಆಳದಂತಹ ಬಿಜೆಪಿ ತನ್ನ ಆಡಳಿತವನ್ನ, ಅಭಿವೃದ್ಧಿಯನ್ನ ದೇಶದ ಜನತೆಯ ಮುಂದಿಟ್ಟು ಮತವನ್ನ ಕೇಳಬೇಕಾಗಿತ್ತು. ಅದು ಬಿಜೆಪಿ ನಾಯಕರ ವಿವೇಕಯುತವಾದಂತಹ ನಡೆಯೂ ಕೂಡ ಆಗಿತ್ತು. ಅದನ್ನ ಬಿಟ್ಟು ಮೀನು ತಿಂದ ಮೊಘಲರು, ಸೆಂಗೋಲು, ಸನಾತನಿ, ಕುಟುಂಬ ಕಂಪನಿ, ಮಣಿಪುರದಲ್ಲಿ ಶಾಂತಿ, ಚೀನಾ ಅತಿಕ್ರಮಿಸಿಲ್ಲ, ನಿರುದ್ಯೋಗ ಅಂತೂ ಇಲ್ಲವೇ ಇಲ್ಲ, ಕೋವಿಡ್ ನಿಂದ ದೇಶ ಬಚಾವಾಯಿತು. ಕಚ್ಚತೀವು ಅಂತಂದ್ರೆ ನಾರಾಯಣ ಗುರುವಿನಂತೆ ವೇಷ ಹಾಕಿದ್ರೆ ಜನ ನಂಬುತ್ತಾರೆಯೇ? ಈಗಾಗಲೇ ನಂಬಿ ಕೆಟ್ಟಿದ್ದಾರೆ, ಹಾಗಾಗಿ ಸಹಜವಾಗಿಯೇ ಸಿಟ್ಟಾಗಿದ್ದಾರೆ. ಎದಿರ ವೀಕ್ಷಕರೇ ನಮಸ್ಕಾರ. ಪಕ್ಕದ ತಮಿಳುನಾಡಿನಲ್ಲಿ 2024 ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯನ್ನು ನಡೆಸಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಭ್ರಷ್ಟಾಚಾರದ ಮೊದಲ ಹಕ್ಕು ಸ್ವಾಮ್ಯವನ್ನ ಡಿಎಂಕೆ ಹೊಂದಿದೆ. ಡಿಎಂಕೆ ವರಿಷ್ಠರ ಇಡೀ ಕುಟುಂಬವು ತಮಿಳುನಾಡನ್ನ ಲೂಟಿ ಹೊಡಿತಾ ಇದೆ. ಈ ದ್ರಾವಿಡ ಪಕ್ಷವು ದೊಡ್ಡ ಕುಟುಂಬ ಕಂಪನಿಯಾಗಿ ಮಾರ್ಪಾಟಿದೆ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ರು. ಪ್ರಧಾನಿ ಮೋದಿಯವರು ತಮಿಳುನಾಡಿಗೆ ಹೋಗೋದಕ್ಕೂ 2 ದಿನ ಮುಂಚಿತವಾಗಿ ಸಿಎಂ ಸ್ಟಾಲಿನ್ ಅವರು 4 ಜೂನ್ ನಂತರ ಈ ದೇಶಕ್ಕೆ ಸಮರ್ಥ ಪ್ರಧಾನಮಂತ್ರಿ ಸಿಗುತ್ತಾರೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಮೋದಿ ಮತ್ತೆ ಅಧಿಕಾರಕ್ಕೆ ಬಂದರೆ ಭಾರತದಲ್ಲಿ ಚುನಾವಣೆಗಳೇ ಇರೋದಿಲ್ಲ, ಚುನಾವಣಾ ಪ್ರಭುತ್ವವನ್ನು ಚುನಾಯಿತ ನಿರಂಕುಶಾಧಿಕಾರವಾಗಿ ಪರಿವರ್ತಿಸ್ತಾರೆ ಅಂತ ಹೇಳಿ ಹೇಳಿದ್ರು. ದಕ್ಷಿಣ ಭಾರತದ ಮುಖ್ಯಮಂತ್ರಿಯೊಬ್ಬರು ತಮ್ಮನ್ನು ನಿರಂಕುಶಾಧಿಕಾರಿ ಅಂತ ಹೇಳಿದ್ದು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಸಹಜವಾಗಿಯೇ ಸಿಟ್ಟುಗೆಳಿಸಿತ್ತು. ಸಿಟ್ಟಿನ ಭರಾಟೆಯಲ್ಲಿ ಡಿಎಂಕೆ ತಮಿಳುನಾಡನ್ನ ಲೂಟಿ ಹೊಡಿತಾ ಇದೆ ಅಂತ ಹೇಳಿ ಮೋದಿ ವಾಗ್ದಾಳಿಯನ್ನು ನಡೆಸಿದ್ರು. पूरी डीएमके एक फैमिली की कंपनी बनकर रह गई है. डीएमके की फैमिली पॉलिटिक्स की वजह से तमिलनाडु के यूथ को ಆಗೆ ಬಡದೆ ಕಾ ಮೌಕಾ ನಹಿ ಮಿಲ್ ರಹಾ ಹೈ. ಮೋದಿಯವರು ಹೀಗೆ ಹೇಳಿದ ಕೇವಲ 2 ಗಂಟೆನಲ್ಲಿ ಜಿಪೇ ಪೋಸ್ಟರ್ಗಳು ತಮಿಳುನಾಡಿನಾದ್ಯಂತ ರಾರಾಜಿಸಿದ್ವು. ಕರ್ನಾಟಕದ ಬಸವರಾಜ ಬೊಮ್ಮಾಯಿಯವರ ಬಿಜೆಪಿ ಸರ್ಕಾರದ 40% ಕಮಿಷನ್ ಕುರಿತು ಕಾಂಗ್ರೆಸ್ ಪೇಸಿಎಂ ಪೋಸ್ಟರ್ ಅನ್ನು ಮಾಡಿ ದೇಶಾದ್ಯಂತ ಸಂಚಲನವನ್ನು ಉಂಟು ಮಾಡಿತ್ತು. ಬಿಜೆಪಿಯ ಭ್ರಷ್ಟಾಚಾರವನ್ನು ಬಯಲು ಮಾಡಿತ್ತು. ಇದೇ ತಂತ್ರವನ್ನು ಚಾಲ್ತಿಗೆ ತಂದಂತಹ ತಮಿಳುನಾಡಿನ ಡಿಎಂಕೆ ಪ್ರಧಾನಿ ಮೋದಿಯವರ ಭ್ರಷ್ಟಾಚಾರವನ್ನು ಬಯಲಿಗೆಳೆಯುವ ಜಿಪೇ, ಅಂದರೆ ಮೋದಿ ಜಿಪೇ ಎಂದು ಕ್ಯೂಆರ್ ಕೋಡ್ ಇರುವಂತಹ ಪೋಸ್ಟರ್ಗಳನ್ನು ಮಾಡಿ ತಮಿಳುನಾಡಿನ ಗೋಡೆಗಳನ್ನು ಅಲಂಕರಿಸುವಂತೆ ಮಾಡಿತ್ತು. ಪೋಸ್ಟರ್ನಲ್ಲಿರುವಂತಹ ಕ್ಯೂಆರ್ ಕೋಡನ್ನು ಸ್ಕ್ಯಾನ್ ಮಾಡ್ತಾ ಇದ್ದಂತೆ ಮೋದಿಯವರ ಬಿಜೆಪಿ ಸರ್ಕಾರದ 10 ವರ್ಷಗಳ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಡಿಯೋ ಅನಾವರಣಗೊಳ್ಳುತ್ತೆ. ಪ್ರಧಾನಿ ಮೋದಿಯವರು ಕಳೆದ ವರ್ಷ, ಅಂದರೆ 2023 ವಿಧಾನಸಭಾ ಚುನಾವಣೆ ಈ ರಾಜ್ಯದಲ್ಲಿ ಏನು ನಡೀತೋ ಆ ಸಂದರ್ಭದ ಚುನಾವಣಾ ಪ್ರಚಾರದಲ್ಲಿ JDS ಹಾಗೂ HD ದೇವೇಗೌಡರನ್ನ ಕುರಿತು ಅದೊಂದು ಕುಟುಂಬ ಕಂಪನಿ ಅಂತ ಹೇಳಿ ಲೇವಡಿಯನ್ನ ಮಾಡಿದ್ರು. ಕರ್ನಾಟಕ ಮೇ ಏಕ್ ಪಾರ್ಟಿ JDS ಬಿ ಹೈ, ಏಕ್ ಪರಿವಾರ್ ಕಿ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಹೈ. ಇಂದು ಅದೇ ಕುಟುಂಬದ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ. ತಮ್ಮ ಪಕ್ಷದ ಅನೇಕ ನಾಯಕರ ಮಕ್ಕಳಿಗೆ ಟಿಕೆಟ್ ಅನ್ನು ಕೊಡುವ ಮೂಲಕ ಅದೇ ಕುಟುಂಬ ರಾಜಕಾರಣವನ್ನು ತಾವು ಕೂಡ ಪೋಷಿಸ್ತಾ ಇದ್ದಾರೆ. ಆದರೆ ಡಿಎಂಕೆಯನ್ನು ಕುಟುಂಬ ಕಂಪನಿ ಅಂತ ಹೇಳಿ ಈಗ ದೂರ್ಲಿಕ್ಕೆ ನಿಂತಿದ್ದಾರೆ. ಮೋದಿಯವರ ಸುಳ್ಳುಗಳು ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದುವರಿಯುತ್ತಾ ಹೇಳ್ತಾರೆ, ಚೀನಾ ಭಾರತದಲ್ಲಿ 1 ಇಂಚು ಜಾಗವನ್ನು ಆಕ್ರಮಿಸಿಲ್ಲ ಅಂತ ಹೇಳ್ತಾರೆ. ಅದು ಬಹಿರಂಗವಾಗಿ ಸಭೆಯಲ್ಲಿ ಹೇಳ್ತಾರೆ. ಆದರೆ ಅಲ್ಲಿಯೇ ಕೂತು, ಅಂದರೆ ಲಡಾಖ್ನಲ್ಲಿ ಕೂತು ಧರಣಿಯನ್ನು ಮಾಡ್ತಾ ಇರುವಂತಹ ಸೋನಂ ವಾಂಗ್ಚುಂಗ್ ಅವರು ಹೇಳ್ತಾರೆ, 4,000 ಚದುರ ಕಿಲೋಮೀಟರ್ ಜಾಗವನ್ನು ಚೀನಾ ಅತಿಕ್ರಮಿಸಿದೆ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಅವರು ಬಿಡುಗಡೆ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅರುಣಾಚಲ ಪ್ರದೇಶದಲ್ಲಿ ಚೀನಾ ಒಂದು ಹಳ್ಳಿಯನ್ನು ನಿರ್ಮಿಸಿದೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ಗೊತ್ತಾಗಿದೆ. ಇನ್ನು ಮಣಿಪುರದ ಕಡೆಗೆ ನೋಡಿದ್ರೆ 6 ತಿಂಗಳ ಕಾಲ ಹೊತ್ತಿ ಹುರಿದ್ರು ಕೂಡ ಮಣಿಪುರದತ್ತ ಮೋದಿಯವರು ತಿರುಗಿ ನೋಡಲೇ ಇಲ್ಲ. ಆದರೆ ಇವತ್ತು 2024 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿದ್ದೀವಿ ಅನ್ನೋ ಕಾರಣಕ್ಕೆ ಹೇಳ್ತಾರೆ, ಅಮಿತ್ ಶಾ ಅವರು ಹೋದ ನಂತರ ಮಣಿಪುರದಲ್ಲಿ ಶಾಂತಿ ನೆಲೆಸಿತು ಅಂತ ಹೇಳಿ. ಇಂದೂ ಕೂಡ ವಾಸ್ತವ ಏನಂತಂದರೆ ಇವತ್ತಿಗೂ ಕೂಡ ಮಣಿಪುರದಲ್ಲಿ ಗಲಭೆಗಳು ನಡೀತಾ ಇವೆ. ಇನ್ನು ಕೋವಿಡ್ ಕಾಲದಲ್ಲಿ ಕಾರ್ಮಿಕರು ಕಿಲೋಮೀಟರ್ಗಟ್ಟಲೆ ನಡೆದು ಹೋದರು, ಹೆಣಗಳಾಗಿ ನದಿಯಲ್ಲಿ ತೇಲಿ ಹೋದರು, ಬಡವರು ನರಳಾಡಿದರು.
ಆದ್ರೆ ದೇಶವನ್ನ ಕಾಪಾಡಲಾಗಿದೆ ಅಂತ ಹೇಳಿ ಸುಳ್ಳನ್ನ ಹೇಳ್ತಾರೆ ಮೋದಿಯವರು. ವಿಶ್ವದ ಅತಿದೊಡ್ಡ ಭ್ರಷ್ಟಾಚಾರ ಅಂತ ಹೇಳಿ ಕರೆಯಲಾಗುವಂತಹ, ಪರಿಗಣಿಸಲಾಗುವಂತಹ ಚುನಾವಣಾ ಬಾಂಡ್ ಬಗ್ಗೆ ಮೋದಿಯವರು ಹೇಳ್ತಾರೆ ಕೃಷ್ಣ ಕುಚೇಲನ ಕಥೆಯನ್ನ, ದೇಣಿಗೆಯ ನೆಪದ ಸುಲಿಗೆಯನ್ನ ಅವಲಕ್ಕಿಗೆ ಸಮೀಕರಿಸ್ತಾರೆ. ಅಂದ್ರೆ ಕೋಟ್ಯಾಂತರ ರೂಪಾಯಿ ತೆಗೆದುಕೊಂಡಿರುವಂತಹ ಚುನಾವಣಾ ಬಾಂಡ್ ಹೆಸರಿನ ದೇಣಿಗೆ ಏನಿದೆ, ಅಷ್ಟು ದೊಡ್ಡ ಮಟ್ಟದ ದೇಣಿಗೆಯ ಹಣ ಕೇವಲ ಕೃಷ್ಣನಿಗಾಗಿ ಕುಚೇಲಕ್ಕೆ ತಂದುಕೊಟ್ಟಂತಹ ಅವಲಕ್ಕಿಗೆ ಅವರು ಹೋಲಿಸಿ ಮಾತಾಡ್ತಾರೆ. ಇನ್ನು ದೇಶದಲ್ಲಿ ತಾಂಡವ ಆಡ್ತಾ ಇರುವಂತಹ ನಿರುದ್ಯೋಗ, ಬೆಲೆ ಏರಿಕೆ ಹಾಗೂ ಹಣದುಬ್ಬರಕ್ಕೆ ಅರ್ಥಶಾಸ್ತ್ರಜ್ಞರು ಅಂಕಿ ಅಂಶಗಳ ಸಮೇತ ದೇಶದ ಮುಂದಿಟ್ಟರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಆ ಹೆಣ್ಣುಮಗಳು ಎಲ್ಲಿದೆ ಈ ದೇಶದಲ್ಲಿ ನಿರುದ್ಯೋಗ ಅಂತ ಹೇಳಿ ಕುಹಕ ಆಡ್ತಾರೆ, ವ್ಯಂಗ್ಯ ಮಾಡಿ ಪ್ರಶ್ನಿಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಕಳೆದ ವರ್ಷ ಅಕ್ಟೋಬರ್ನಲ್ಲಿಯೇ ಬರ ಪರಿಹಾರವನ್ನ ಕೊಡಿ ನಮ್ಗೆ ಅಂತ ಹೇಳಿ ಕೇಂದ್ರದ ಬಳಿ ಮನವಿಯನ್ನ ಮಾಡಿಕೊಂಡ್ರೆ, JNUನ ಬುದ್ಧಿವಂತಿಕೆಯನ್ನು ಬಳಸಿ GST, CAGR, ಸೆಸ್ ಅಂತ ಎಲ್ಲ ಲೆಕ್ಕವನ್ನು ಹೇಳಿ ಕರ್ನಾಟಕಕ್ಕೆ ಕೊಡಬೇಕಾದಂತಹ ಯಾವುದೇ ಪರಿಹಾರ ಬಾಕಿ ಇಲ್ಲ, July 2017 June 2022 ನಡುವೆ ರಾಜ್ಯಕ್ಕೆ 1.06 ಲಕ್ಷ ಕೋಟಿ ರೂಪಾಯಿಗಳನ್ನ ಪಾವತಿಸಲಾಗಿದೆ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರ ಕೇಳ್ತಾ ಇರೋದು 2023 ಬರ ಪರಿಹಾರ ಮತ್ತು ತೆರಿಗೆ ಬಾಕಿಯನ್ನ, ಆದ್ರೆ ಕೇಂದ್ರ ಹೇಳ್ತಾ ಇರೋದು 2022 ಕತೆ. ಇನ್ನು ಮುಂದುವರೆದು ಹೇಳ್ತಾರೆ ಮತ್ತೊಂದು ಸಬೂಬನ್ನ, ಚುನಾವಣಾ ಆಯೋಗ ಸೂಚನೆಯನ್ನ ಕೊಟ್ರೆ ಸಭೆಯನ್ನ ನಡೆಸಲಾಗತ್ತೆ, ಸುಪ್ರೀಂ ಕೋರ್ಟ್ ಕೂಡ ಸೂಚಿಸಿದೆ ಅಂತ ಹೇಳಿ ಧಿಮಾಕಿನಿಂದ ಉತ್ತರಿಸ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರದ ಪರ ವಕೀಲರು ಕೇಂದ್ರಕ್ಕೆ ನೋಟಿಸನ್ನು ಕೊಡಬೇಡಿ, ಮುಜುಗರ ಆಗತ್ತೆ ಅಂತ ಹೇಳಿ ಕೇಂದ್ರದ ಮಾನವನ್ನು ಮುಚ್ಚೋದಕ್ಕೆ ಹೆಣಗಾಡ್ತಾರೆ. ಕಳೆದ ವಾರವಷ್ಟೇ ಚನ್ನಪಟ್ಟಣಕ್ಕೆ ಬಂದಿದ್ದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯ ಸರ್ಕಾರ ಬರ ಪರಿಹಾರವನ್ನು ಕೇಳಿದ್ದು ತಡವಾಯಿತು, ಅಷ್ಟರಲ್ಲಿ ಚುನಾವಣೆ ಘೋಷಣೆ ಆಗ್ಬಿಟ್ಟಿತ್ತು ಅಂತ ಹೇಳಿ ಸಾರಾಸಗಟಾಗಿ ಸುಳ್ಳನ್ನು ಹೇಳ್ತಾರೆ. ಕರ್ನಾಟಕ ಕೇಂದ್ರ ಸರ್ಕಾರ ಪ್ರಸ್ತಾವ तीन महीना लेट कर दिया और आज सूखे की केंद्र सरकार की सहायता की दरखास्त चुनाव आयोग में पड़ी है. ಇದು ಡಿಜಿಟಲ್ ಯುಗ, ಇದು ಬಿಜೆಪಿ ನಾಯಕರಿಗೆ ಗೊತ್ತಿಲ್ವಾ? ರಾಜ್ಯದ ನಾಯಕರು ದೆಹಲಿಗೆ ತೆರಳಿದ್ದು, ಭೇಟಿ ಮಾಡಿದ್ದು, ಮನವಿ ಮಾಡಿಕೊಂಡದ್ದು ಎಲ್ಲವೂ ನಮ್ಮ ಬೆರಳ ತುದಿಯಲ್ಲೇ ಇದೆ ಅಲ್ವಾ? ಎಲ್ಲವೂ ಬಿಜೆಪಿ ನಾಯಕರ ಬೆರಳ ತುದಿಯಲ್ಲೇ ಇದೆ ಅಲ್ವಾ? ಆ ಮಾಹಿತಿ ದೇಶದ ಜನಕ್ಕೆ ಸುಲಭದಲ್ಲಿ ಸಿಗುತ್ತಲ್ವಾ? ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಬೇಡವಾ ಈ ಬಿಜೆಪಿ ನಾಯಕರಿಗೆ. 10 ವರ್ಷಗಳ ಕಾಲ ದೇಶವನ್ನಾಳದಂತಹ ಬಿಜೆಪಿ ತನ್ನ ಆಡಳಿತವನ್ನ, ಅಭಿವೃದ್ಧಿಯನ್ನ ದೇಶದ ಜನರ ಮುಂದಿಟ್ಟು ಮತವನ್ನ ಕೇಳಬೇಕಾಗಿತ್ತು. ಅದು ಬಿಜೆಪಿ ನಾಯಕರ ವಿವೇಕಯುತವಾದಂತಹ ನಡೆಯೂ ಆಗಿತ್ತು. ಅದನ್ನ ಬಿಟ್ಟು ಅವನು ಮೀನ್ ತಿಂದ, ಇವ್ರ ಮೊಘಲ್ರು, ಸೆಂಗೋಲು, ಸನಾತನಿ, ಕುಟುಂಬ ಕಂಪನಿ, ಮಣಿಪುರದಲ್ಲಿ ಶಾಂತಿ ನೆಲೆಸ್ಬಿಟ್ಟಿದೆ, ಚೀನಾ ಅತಿಕ್ರಮಣವನ್ನೇ ಮಾಡಿಲ್ಲ, ಈ ದೇಶದಲ್ಲಿ ನಿರುದ್ಯೋಗನೇ ಇಲ್ಲ, ಕೋವಿಡ್ನಿಂದ ಇಡೀ ದೇಶನ ನಾವು ಬಚಾವ್ ಮಾಡಿಬಿಟ್ವಿ, ಕಚ್ಚತೀವು ಅಂದರೆ ನಾರಾಯಣ ಗುರುವಿನಂತೆ ವೇಷವನ್ನು ಹಾಕಿದ್ರೆ ಜನ ನಂಬುತ್ತಾರೆಯೇ? ಈ ದೇಶದ ಜನ ಕಳೆದ 10 ವರ್ಷಗಳ ಕಾಲ ಮೋದಿಯ 100 ವೇಷಗಳನ್ನು ನೋಡಿದ್ದಾರೆ, ಸುಳ್ಳುಗಳನ್ನು ನಂಬಿ ಕೆಟ್ಟಿದ್ದಾರೆ, ಸಹಜವಾಗಿಯೇ ಮೋದಿ ವಿರುದ್ಧ ಸಿಟ್ಟಾಗಿದ್ದಾರೆ. ಅವರ ಸಿಟ್ಟು ಮತಗಳಾಗಿ ಮಾರ್ಪಟ್ರೆ ದೇಶಕ್ಕೊಂದು ದೃಢ ಸರ್ಕಾರ ನಿಶ್ಚಿತವಾಗಿ ಸಿಗತ್ತೆ. ಏನಂತೀರಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.